ನಮಸ್ಕಾರ. ಇದು ಕೆಸಿಎನ್ ಕನ್ನಡ ನ್ಯೂಸ್. ಈಗ ಹೆಡ್ಲೈನ್ಸ್. ದೇಶದ 10 ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ರಾಷ್ಟ್ರೀಯ ಮುಷ್ಕರ ಜಿಲ್ಲೆಯಲ್ಲಿ ಭಾಗಶಃ ಯಶಸ್ವಿ. ಮುಷ್ಕರ ನಿರತ ಕಾರ್ಮಿಕರಿಂದ ನಗರದಲ್ಲಿ ನಡೆಯಿತು ಪ್ರತಿಭಟನಾ ಮೆರವಣಿಗೆ. ಜಿಲ್ಲೆಯ ಗಡಿ ಪ್ರದೇಶಗಳಲ್ಲಿ ಬಂದ್ಗೆ ಭಾಗಶಃ ಪ್ರತಿಕ್ರಿಯೆ. ಅಂತಾರಾಜ್ಯ ಬಸ್ಸುಗಳಿಲ್ಲದೆ ವಿದ್ಯಾರ್ಥಿಗಳು ತೀವ್ರ ಸಂಕಷ್ಟಕ್ಕೆ, ವಾಹನಗಳಿಲ್ಲದೆ ಪರದಾಟ. ಕಾಸರಗೋಡು ಕೆಪಿಆರ್ ರೋ ರಸ್ತೆಯಲ್ಲಿ ಮುನ್ಸೂಚನೆ ನೀಡದೆ ಅನಿರೀಕ್ಷಿತ ನವೀಕರಣ ಕಾಮಗಾರಿ ಆರಂಭ. ವಾಹನಗಳ ದಟ್ಟಣೆಯಿಂದಾಗಿ ತೀವ್ರ ಅಡಚಣೆ. ಚರಂಡಿ ಸ್ವಚ್ಛಗೊಳಿಸದ ಅಧಿಕೃತರ ನಿಲುವಿಗೆ ಸ್ಥಳೀಯರ ಖಂಡನೆ, ಆಕ್ರೋಶ. ನಾನಾ ಸರಕಾರಿ ಇಲಾಖೆಗಳ ಸಹಕಾರದೊಂದಿಗೆ ಸಜ್ಜುಗೊಳ್ಳುತ್ತಿದೆ ಪುತ್ತಿಗೆಯಲ್ಲಿ ಪಕ್ಷಿಧಾಮ. ನಿಸರ್ಗ ರಮಣೀಯ ಹೊಳೆತೀರದಲ್ಲಿ ವಿವಿಧ ತರಹದ ಪಕ್ಷಿಗಳಿಗೆ ಆವಾಸ ಸ್ಥಾನ. ಕಾಸರಗೋಡು ವಿದ್ಯಾನಗರದ ITIಯಲ್ಲಿ ಜರುಗಿತು ಉದ್ಯೋಗ ಮೇಳ. ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳ 400 ಮಿಕ್ಕಿ ITI ಉದ್ಯೋಗಾರ್ಥಿಗಳು ಭಾಗಿ. ಹಲವರಿಗೆ ದೊರೆಯಿತು ಉದ್ಯೋಗಾವಕಾಶ. ಪೌರತ್ವ ತಿದ್ದುಪಡಿ ಮಸೂದೆಗೆ ವಿರೋಧ. DYFIಯಿಂದ ಉಪ್ಪಳದಲ್ಲಿ ನಡೆಯಿತು ಯೂತ್ ಮಾರ್ಚ್. ಬಂದಿಯೋಟಿನಿಂದ ಮುಟ್ಟತನಕ ನಡೆದ ಜಾಥಾದಲ್ಲಿ ಅನೇಕರು ಭಾಗಿ. ಈಗ ವಾರ್ತೆಗಳ ವಿವರ. ದೇಶದ 10% ಕಾರ್ಮಿಕ ಸಂಘಗಳು ಕರೆ ನೀಡಿದ್ದ 24 ಗಂಟೆಗಳ ರಾಷ್ಟ್ರೀಯ ಮುಷ್ಕರ ಜಿಲ್ಲೆಯಲ್ಲಿ ಭಾಗಶಃ ಯಶಸ್ವಿಯಾಯಿತು. KSRTC ಮತ್ತು ಖಾಸಗಿ ಬಸ್ಸುಗಳು ರಸ್ತೆಗಿಳಿಯಲಿಲ್ಲ. ಅಂಗಡಿ ಹೋಟೆಲುಗಳು ಬಹುತೇಕ ಮುಚ್ಚಿಕೊಂಡಿದ್ದುವು. ಮುಷ್ಕರ ನಿರತ ಕಾರ್ಮಿಕರು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆದುರಾಗಿ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ ಮುಷ್ಕರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿದೆ. ಮಂಗಳವಾರ ಮಧ್ಯರಾತ್ರಿಯಿಂದ ಬುಧವಾರ ಮಧ್ಯರಾತ್ರಿಯವರೆಗೆ ನಡೆದ ಮುಷ್ಕರದಲ್ಲಿ ಅವಶ್ಯವಿರುವ ಆಸ್ಪತ್ರೆ, ಹಾಲು, ಪತ್ರಿಕೆ, ಪ್ರವಾಸೋದ್ಯಮ, ಶಬರಿಮಲೆ ಯಾತ್ರಿಕರನ್ನು ಹೊರತುಪಡಿಸಲಾಯಿತು. ಕಾರ್ಮಿಕರ ಕನಿಷ್ಠ ವೇತನ 21,000 ರೂವಾಗಿ ಹೆಚ್ಚಿಸಬೇಕು. ಸಾರ್ವಜನಿಕ ಕೈಗಾರಿಕೋದ್ಯಮಗಳ ಖಾಸಗೀಕರಣವನ್ನು ಕೈಬಿಡಬೇಕು. ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿಗೆ ಒಳಪಡಿಸಬಾರದು ಎಂಬಿತ್ಯಾದಿ ಬೇಡಿಕೆಗಳನ್ನು ಮುಂದಿರಿಸಿ ಕೆಲಸ ಸ್ಥಗಿತ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. BMS ಹೊರತುಪಡಿಸಿ 10 ರಾಷ್ಟ್ರೀಯ ಕಾರ್ಮಿಕ ಯೂನಿಯನ್ಗಳು, ಕೇಂದ್ರ ರಾಜ್ಯ ಸರ್ಕಾರಿ ನೌಕರರು, ಬ್ಯಾಂಕ್, ವಿಮೆ, BSNL ನೌಕರರ ಸಂಘಟನೆಗಳು ಸೇರಿ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿತು. ಮುಷ್ಕರವು ಕಾಸರಗೋಡು ಜಿಲ್ಲೆಯಲ್ಲಿ ಬಹುತೇಕ ಪೂರ್ಣವಾಗಿತ್ತು. ಬೆಳಿಗ್ಗೆ ಗಡಿ ದಾಟಿ ಹಲವು ಸರಕು ಸಾಗಾಟ ವಾಹನಗಳು ಸಂಚಾರ ನಡೆಸಿದರು. ಕಾಸರಗೋಡು ನಗರದಲ್ಲಿ ಮುಷ್ಕರ ನಿರತರು ವಾಹನಗಳನ್ನು ತಡೆದರು. ದ್ವಿಚಕ್ರ ವಾಹನ ಮತ್ತು ಖಾಸಗಿ ವಾಹನಗಳ ಓಡಾಟ ಕಂಡುಬಂತು. ಮುಷ್ಕರ ನಿರತ ಕಾರ್ಮಿಕ ಯೂನಿಯನ್ಗಳ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಮುಖಂಡರಾದ TK ರಾಜನ್, CH ಕುನ್ಯಂಬು, Kಭಾಸ್ಕರನ್, Kರವೀಂದ್ರನ್, DJಜಾನಕಿ, ಸುಬೈರ್ ಪಟ್ಪು, CMA ಜಲೀಲ್, ಗಣೇಶ್ ಅಣಂಗೂರು ಮತ್ತಿತರರು ನೇತೃತ್ವ ನೀಡಿದರು. ಈ ಪಳಿಮುಡಕ್ಕ ಆಧಾರವಾಗಿ ಉನ್ನಯಿಚ ವಿಷಯಗಳ ಸಂಬಂಧಿಸಿ ಚರ್ಚೆ ನಡೆಸಿ ತಂಗಳಕ್ಕೆ ಇನ್ನ ಕಾರ್ಯಗಳನ್ನು ನಡಪಾಕಾನ್ ಸಾಧಿಕ್ಕು ಎಂದು പറയുന്നത് സാമാന്യ മര്യാദ പോലും നമ്മൾ രാജ്യം ഭരിക്കുന്ന ഗവൺമെന്റ് കൈക്കൊള്ളില്ല. അതിന് പകരം രാജ്യത്തെ ജനങ്ങളെ ആകെ വെല്ലുവിളിച്ചു വിട്ടു. രാജ്യത്തിന്റെ പരമാധികാരവും സ്വാതന്ത്ര്യവും നമ്മൾ രാജ്യത്തെ ജനാധിപത്യ അവകാശങ്ങളെ ധ്വംസിക്കുന്ന തരത്തിൽ നമ്മൾ രാജ്യത്തെ മതസൗഹാർദ്ദവും അതുമായി ബന്ധപ്പെട്ട നിരപേക്ഷതയും അത് ബഹുസ്വരതയും എല്ലാം തകർക്കുന്ന തരത്തിൽ പുതിയ പുതിയ നിയമം പാസാക്കുകയും വെല്ലുവിളിക്കുകയാണ് ഈ ഗവൺമെന്റ് ചെയ്തുകൊണ്ടിരിക്കുന്ന കാര്യം നമുക്കെല്ലാവരും അറിയാം. നമ്മൾ ഇപ്പോൾ തീപ്പാർന്ന സമരരംഗത്താണ് രാജ്യത്തെ ജനങ്ങളാകെ നിൽക്കുന്നത്. ಜಿಲ್ಲೆಯ ಗಡಿ ಪ್ರದೇಶವಾದ ಮಂಜೇಶ್ವರ ತಲಪಾಡಿಗಳಲ್ಲಿ ಮುಷ್ಕರ ಭಾಗಶಃ ಯಶಸ್ವಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡದಿರುವುದರಿಂದ ಜಿಲ್ಲೆಯಿಂದ ತೆರಳುವ ವಿದ್ಯಾರ್ಥಿಗಳನ್ನು ಸಂಕಷ್ಟಕ್ಕೆ ಒಳಪಡಿಸಿತ್ತು. ವಾಹನಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಯಿತು.
ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಬಿಎಂಎಸ್ ಸಂಘಟನೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಂಯುಕ್ತ ಟ್ರೇಡ್ ಯೂನಿಯನ್ಗಳು ಕರೆ ನೀಡಿದ ಮುಷ್ಕರ ಕಾಸರಗೋಡು ಜಿಲ್ಲೆಯಲ್ಲಿ ಬಹುತೇಕ ಪೂರ್ಣಗೊಂಡಿದೆ. ಸಿಐಟಿಯು, ಎಐಟಿಯುಸಿ, ಐಎನ್ಟಿಯುಸಿ, ಎಸ್ಟಿಯು ಮೊದಲಾದ ಟ್ರೇಡ್ ಯೂನಿಯನ್ ಸಂಘಟನೆಗಳು ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಿ ಬುಧವಾರ ಬೆಳಿಗ್ಗೆ 6ರಿಂದ ಸಂಜೆ 6ರ ತನಕ ಮುಷ್ಕರಕ್ಕೆ ಆಹ್ವಾನ ನೀಡಿತು. ಮುಷ್ಕರವನ್ನು ಬೆಂಬಲಿಸಿ ಜಿಲ್ಲೆಯಲ್ಲಿ ವ್ಯಾಪಾರಿಗಳು ಕೂಡ ಕೈಜೋಡಿಸಿದ್ದಾರೆ. ಕಾಸರಗೋಡು ನಗರದಲ್ಲಿ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು, ಹೋಟೆಲುಗಳು ಮುಚ್ಚುಗಡೆಗೊಂಡಿದ್ದವು. ಮಂಜೇಶ್ವರ, ಉಪ್ಪಳ, ಕುಂಬಳೆ ಪ್ರದೇಶಗಳಲ್ಲೂ ಮುಷ್ಕರ ಬಹುತೇಕ ಪೂರ್ಣಗೊಂಡಿದೆ. ಗಡಿ ಪ್ರದೇಶಗಳಲ್ಲಿ ಕೆಲವೊಂದು ಬೆರಳೆಣಿಕೆಯ ರಿಕ್ಷಾಗಳನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಟ್ಯಾಕ್ಸಿಗಳು ರಸ್ತೆಗಿಳಿಯಲಿಲ್ಲ. ನಗರದ ಕೆಪಿಆರ್ ರಾವ್ ರಸ್ತೆ ನವೀಕರಣ ಕಾಮಗಾರಿ ಆರಂಭಗೊಂಡಿದೆ. ಏಕಮುಖ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ. ವಾಹನಗಳ ದಟ್ಟಣೆಯಿಂದಾಗಿ ಪರದಾಡಿದ ಚಾಲಕರು ಪೂರ್ವ ಸೂಚನೆ ಇಲ್ಲದೆ ಅನಿರೀಕ್ಷಿತವಾಗಿ ಆರಂಭಿಸಿದ ಕಾಮಗಾರಿಯಿಂದಾಗಿ ವಾಹನ ವ್ಯಾಪಾರಿಗಳಿಗೆ ತೀವ್ರ ತೊಂದರೆ ಅನುಭವಿಸುವಂತಾಯಿತು. ಕಾಸರಗೋಡು ನಗರದ ಕೆಪಿಆರ್ ರಾವ್ ರಸ್ತೆಯನ್ನು ಅನಿರೀಕ್ಷಿತವಾಗಿ ಬಂದ್ ಮಾಡಿದ ಕಾರಣ ಬ್ಯಾಂಕ್ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಕಂಡುಬಂತು. ರಸ್ತೆಯ ನವೀಕರಣ ಕಾಮಗಾರಿಗಾಗಿ ಹಠಾತ್ತನೆ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಮಾಹಿತಿ ಲಭಿಸದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಸಂಚರಿಸಿದ ಅನೇಕ ವಾಹನಗಳು ಸಿಲುಕಿ ಹಾಕಿಕೊಂಡವು. ಬ್ಯಾಂಕ್ ರಸ್ತೆಯಿಂದ ಮುಂದಕ್ಕೆ ರೈಲು ನಿಲ್ದಾಣಕ್ಕೆ ತಳ್ಳುವ ರಸ್ತೆಯಲ್ಲಿ ಭಾರೀ ವಾಹನಗಳ ದಟ್ಟಣೆ ಕಂಡುಬಂತು. ಹಳೆ ಬಸ್ಸು ನಿಲ್ದಾಣಕ್ಕೆ ಟ್ರಾಫಿಕ್ ಜಂಕ್ಷನ್ನಿಂದ ಒನ್ ವೇ ಆದ್ದರಿಂದ ಹೋಗುವಂತಿರಲಿಲ್ಲ. ಇದರಿಂದ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಿತು. ಪ್ರಯಾಣಿಕರು ವೃಥಾ ಸುತ್ತಾಟ ನಡೆಸುವಂತಾಯಿತು. ಮಂಗಳವಾರದಿಂದ ಒಂದು ವಾರಗಳ ಕಾಲ ಕಾಮಗಾರಿ ನಡೆಸುವುದಕ್ಕಾಗಿ ರಸ್ತೆಯನ್ನು ಮುಚ್ಚಲಾಗಿದೆ ಎಂದು ನಗರಸಭಾ ಅಧಿಕೃತರು ತಿಳಿಸಿದ್ದಾರೆ. ಕೆಎಸ್ಆರ್ಟಿಸಿ ಡಿಪ್ಪೋದ ಬ್ಯಾಂಕ್ ರಸ್ತೆಯಿಂದ ಪ್ರಧಾನ ಅಂಚೆ ಕಚೇರಿವರೆಗಿನ 180 ಮೀಟರ್ ಉದ್ದದ ರಸ್ತೆಯನ್ನು 40 ಲಕ್ಷ ರೂಪಾಯಿ ವ್ಯಯಿಸಿ ಕಾಮಗಾರಿ ನಡೆಸಲಾಗುತ್ತಿದೆ. ಜತೆಗೆ ಅನೇಕ ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾಣದ ಚರಂಡಿಯನ್ನು ರಸ್ತೆ ಕಾಮಗಾರಿಯ ವೇಳೆಯೂ ನಿರ್ಲಕ್ಷಿಸಿದ್ದಾರೆಂದು ಸ್ಥಳೀಯ ಅಂಗಡಿ ಮಾಲಕರು ಆರೋಪಿಸಿದ್ದಾರೆ. ಈ PWD ಈ ಡ್ರೈನೇಜ್ ಉಂಟಲ್ಲೋ, അത് അതിൻ്റെ വർക്ക് നടന്നാലേ ഇത് എടുത്തു കഴിഞ്ഞാൽ ശരിയാവുള്ളൂ. ഓവിച്ചാലിൻ്റെ സ്തംഭനത്തിലാണുള്ളത്. ഇതിൽ കൂടിയിട്ട് വളരെ വൃത്തികെട്ട വെള്ളമല്ലേ ഓടുന്നിടല്ലേ, ഡ്രൈനേജിൻ്റെയും കാര്യങ്ങൾ അതിൽ ഓടുന്നുള്ളത്. അങ്ങനെ ആ നിലക്ക് വളരെ ബുദ്ധിമുട്ടായിട്ട് ഉള്ളതാണ് ഇവിടെ. ഇത് രാത്രിയാണ് ഇവർ എടുക്കുന്നത്. അതിന് വേണ്ടിയിട്ട് നിങ്ങൾ ജനങ്ങൾ അറിയട്ടെ കാര്യങ്ങൾ. മഴവെള്ളവും കച്ചറവെള്ളവും എല്ലാം അങ്ങോട്ട് നിന്നുള്ള എല്ലാ വെള്ളവും ഇങ്ങോട്ട് വന്ന് ബ്ലോക്കായിട്ട് വണ്ടി പോകാൻ പറ്റുന്നില്ല. സ്കൂൾ കുട്ടികൾക്ക് ബുദ്ധിമുട്ടാണ്. അങ്ങനെയെല്ലാം പ്രശ്നങ്ങൾ. ಕುಂಬಳೆ ಸಮೀಪದ ಕಿದೂರು ಗ್ರಾಮದಲ್ಲಿ ಬೃಹತ್ ಪಕ್ಷಿಧಾಮ ಸೃಷ್ಟಿಯಾಗುತ್ತಿದೆ. ಕುಂಬಳೆ ಗ್ರಾಮ ಪಂಚಾಯತಿನ ವತಿಯಿಂದ ವಿವಿಧ ಸರ್ಕಾರಿ ಇಲಾಖೆಗಳ ಸಹಕಾರದೊಂದಿಗೆ ಪಕ್ಷಿಗಳಿಗಾಗಿ ಆವಾಸ ಸ್ಥಾನವನ್ನು ಸಿದ್ಧಪಡಿಸಲಾಗುತ್ತಿದೆ. ಜನರಲ್ಲಿ ಇದು ಭಾರೀ ಕುತೂಹಲವನ್ನು ಮೂಡಿಸಿದೆ. ಈ ಬಗ್ಗೆ ಒಂದು ವರದಿ. ಕುಂಬಳೆ ಗ್ರಾಮ ಪಂಚಾಯತಿನ ಕಿದೂರು ಪಕ್ಷಿಧಾಮಕ್ಕೆ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನಡಿಯಲ್ಲಿ ಮಂಜೂರಾತಿ ನೀಡಲು ನಿರ್ಧರಿಸಿದೆ. ಕುಂಬಳೆಕೋಟೆ, ತಿರುವನಂತಪುರಂ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಮೂಲತಾಣ ಎಂದು ಗುರುತಿಸಲಾಗುವ ಸರೋವರ ಕ್ಷೇತ್ರ ಅನಂತಪುರ ಸಹಿತ ಅನೇಕ ಆರಾಧನಾಲಯಗಳನ್ನು ಹೊಂದಿರುವ ಕುಂಬಳೆ ಗ್ರಾಮ ಪಂಚಾಯತಿನಲ್ಲಿ ಪಕ್ಷಿಧಾಮವೊಂದು ತಲೆ ಎತ್ತಲಿರುವುದು ಪ್ರವಾಸೋದ್ಯಮ ಸಂಕಲ್ಪಗಳಿಗೆ ಚುರುಕುತನ ನೀಡಲಿದೆ. ಈ ಯೋಜನೆ ಅನುಷ್ಠಾನಗೊಳ್ಳುವ ವೇಳೆ ಜಿಲ್ಲೆಯಲ್ಲಿ ಪಕ್ಷಿಗಳ ನೈಸರ್ಗಿಕ ವಸತಿ ತಾಣವಾಗಿ ಕಿದೂರು ಮಾರ್ಪಾಟಾಗಲಿದೆ. ಕಿದೂರು ಪಕ್ಷಿಧಾಮಕ್ಕೆ 2.7 ಕೋಟಿ ರು ಮೀಸಲಿರಿಸಿದ್ದು ಆರಿಕ್ಕಡಿಯಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಕಿದೂರಿನಲ್ಲಿ ಸರಿಸುಮಾರು 170ರಷ್ಟು ಹಕ್ಕಿಗಳ ನೈಸರ್ಗಿಕ ಧಾಮವಿದೆ. ವಿವಿಧೆಡೆಗಳಿಂದ ಪಕ್ಷಿ ಸಮೂಹ ಇಲ್ಲಿ ನೆಲೆಗೊಳ್ಳುವ ಹಿನ್ನೆಲೆಯಲ್ಲಿ ದೇಶ ವಿದೇಶಗಳ ಹಕ್ಕಿ ಪ್ರೇಮಿಗಳು ಇಲ್ಲಿಗೆ ಆಕರ್ಷಿತರಾಗುತ್ತಿದ್ದಾರೆ. ಕಿದೂರ್ಲಿಕ್ಕೆ ಇಪ್ಪ ನಮ್ಮ ಈ 160 ಬರ್ಡ್ಸ್ ಲಿಸ್ಟ್ ചെയ്തത് ശരിയ പോയിന്റ് അടുത്തും പിന്നെ മീത്തെ വരുന്ന കാജൂർ വെറ്റ്ലാൻഡ്സും പിന്നെ നല്ലൊരു ഫോറസ്റ്റ് പാച്ചും പിന്നെ ഒരു ലാറ്ററേറ്റ് ഏരിയ. അപ്പോൾ ഈ നാലും നല്ലൊരു ബയോഡൈവേഴ്സിറ്റി സ്പോട്ടാണ്. പക്ഷികൾക്ക് വെള്ളമുണ്ട്, കഴിക്കാൻ വേണ്ടിയിട്ട് കുറേ വൈൽഡ് ഫ്രൂട്ട്സ് ഉണ്ട്, എഡിബിൾ ഫ്രൂട്ട്സ് ഉണ്ട്. പിന്നെ ഈ കാജൂർ പള്ളം പോലെയല്ല, കുറേ ചെറിയ ചെറിയ വാട്ടർ പോണ്ട്സ് എല്ലാ മാസം ഇൻക്ലൂഡിങ് നമ്മൾ ഈ ഏപ്രിൽ മെയ് മാസത്തിലും ബേർഡ്സിന് വെള്ളം കിട്ടുന്നത്
കിട്ടുന്നത് കൊണ്ടാണ് ഈ ഭാഗത്ത് നമ്മൾ ഇത്ര പക്ഷികൾ കാണാൻ കിട്ടാൻ ഒരു സാധ്യത. ക്യാമ്പിംഗ്, ಪಕ್ಷಿ ವೀಕ್ಷಣೆ ಸಹಿತ ವಿವಿಧ ಉದ್ದೇಶಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸುವ ಯೋಜನೆ ಈ ಮೂಲಕ ನಡೆಯಲಿದೆ. ಪಕ್ಷಿಧಾಮದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಬೇಕಾದ ಜಾಗವನ್ನು ಈಗಾಗಲೇ ಗ್ರಾಮ ಪಂಚಾಯಿತಿ ನೀಡಿದೆ. ಯೋಜನೆ ಜಾರಿಯಾಗಲಿರುವ ಪ್ರದೇಶವನ್ನು ಕೃಷಿ ವಿಜ್ಞಾನಿಯೂ ಆಗಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರು ಈಗಾಗಲೇ ಸಂದರ್ಶಿಸಿ ಅವಲೋಕನ ನಡೆಸಿದ್ದಾರೆ. ಬ್ಯಾಂಬು ಉಪಯೋಗಿಸಿಕೊಂಡು ನಲ್ಲ ರೀತಿಯಲ್ಲಿ അവിടെ ഡോർമെട്രി ഉണ്ടാവും, അതേപോലെ തന്നെ ഓഡിറ്റോറിയം ഉണ്ടാവും, അതേപോലെ തന്നെ മറ്റ് പ്രാഥമിക ആവശ്യങ്ങൾക്ക് വേണ്ട എല്ലാ ഫെസിലിറ്റീസുള്ള ഒരു ഡോർമെട്രി ചെയ്യാൻ വേണ്ടിയിട്ടാണ് സാധാരണ ഒരു 50-60 ലക്ഷം രൂപ ചിലവ് ആയി കൊടുക്കുക. ആ രീതിയിൽ ചെയ്യാമെന്നാണ് പറഞ്ഞത്. പിന്നെ അതേപോലെ തന്നെ ഈ റോഡ് കാണുന്നുണ്ടല്ലോ, ഈ റോഡിൻ്റെ രണ്ട് സൈഡിലും ജെറി പ്ലാന്റ്സ്, ഈ പക്ഷികൾ ഏറ്റവും കൂടുതൽ ചെറി പ്ലാന്റാണ് അത് കഴിക്കുന്നത്. ആ പ്ലാന്റ്സ് നടാൻ വേണ്ടിയിട്ടാണ് നമ്മൾ പദ്ധതി ആസൂത്രണം ചെയ്തിട്ടുണ്ട്. അതിൻ്റെ ഉപരിയായിട്ട് മറ്റ് അനുബന്ധമായിട്ട് ഇപ്പോൾ കുട്ടികൾക്കും വന്ന ആൾക്കാർക്ക് ക്ലാസ് എടുക്കണമെന്നുണ്ടെങ്കിലും ലാപ്ടോപ്പും പ്രൊജക്ടറും മറ്റ് കാര്യങ്ങളൊക്കെ വേണം. അതിനുവേണ്ടി ചെയ്യാൻ വേണ്ടിയിട്ടാണ് ഒരു 10-20 ലക്ഷം എക്സ്ട്രാ ആയിട്ട് കൊടുത്തുകൊണ്ട് നല്ല രീതിയിൽ പ്രോജക്റ്റാണ് ഇവിടെ ആസൂത്രണം ചെയ്തത്. ഡോക്ടർ പ്രഭാകരൻ ആയോഗ വരതി പ്രകാര കുമ്പളി ഗ്രാമീണ യോജന ജാരിഗി ആദേശ നീടലാകിത്തു. ಈ ಸಂಬಂಧ ಜಿಲ್ಲಾಧಿಕಾರಿ ಚೇಂಬರ್ನಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್, ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ ವಿಶೇಷ ಅಧಿಕಾರಿ ಇಪಿ ರಾಜಮೋಹನ್, ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕಿ ಬೇಬಿ ಶೀಜಾ, ಡಿಟಿಪಿಸಿ ಕಾರ್ಯದರ್ಶಿ ಬಜು ರಾಘವನ್, ಜಿಲ್ಲಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಕಾಸರಗೋಡು ವಿದ್ಯಾನಗರದಲ್ಲಿರುವ ಸರ್ಕಾರಿ ಐಟಿಐನಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ವಿವಿಧ ಜಿಲ್ಲೆಗಳ 400-ಕ್ಕೂ ಹೆಚ್ಚು ಉದ್ಯೋಗಾರ್ಥಿಗಳು ಭಾಗವಹಿಸಿದ್ದರು. ಮೇಳವನ್ನು ಕಾಸರಗೋಡು ಶಾಸಕ ಎನ್ ಎ ನೆಲ್ಲಿಕೊಂದು ಉದ್ಘಾಟಿಸಿದರು. ಕಾಸರಗೋಡು ವಿದ್ಯಾನಗರದಲ್ಲಿರುವ ಸರಕಾರಿ ಐಟಿ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಮೇಳದಲ್ಲಿ ವಿವಿಧ ಐಟಿಐಗಳಿಂದ ತರಬೇತಿ ಪಡೆದ 100-ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದರು. ಉದ್ಯೋಗ ಮೇಳವನ್ನು ಶಾಸಕ ಎನ್ ಎ ನೆಲ್ಲಿಕೊಂದು ಉದ್ಘಾಟಿಸಿದರು. ഇന്ത്യയെ സംബന്ധിച്ചിടത്തോളം, ലോകത്തെ സംബന്ധിച്ചിടത്തോളം ഇന്ന് യുവാക്കളുടെ കൂട്ടത്തിൽ എൻജിനീയർമാരാണ് കൂടുതലുള്ളത് എന്നത് ഒരു പരമാർത്ഥം മാത്രമാണ്. ആ എൻജിനീയർമാരായ യുവാക്കളിൽ പലരും തൊഴിലില്ലാതെ ഇങ്ങനെ നിരാശപ്പെടുമ്പോൾ നമ്മളെല്ലാവരെയും സന്തോഷിപ്പിക്കുന്ന ഒരു കാര്യം, ഇത്തരം ഐടിഐകളിൽ നിന്ന് പഠിച്ച് പുറത്തിറങ്ങുന്ന കുട്ടികൾക്ക് എളുപ്പം ജോലി കിട്ടാനുള്ള സാധ്യതകൾ പലതുമുണ്ട് എന്നതാണ്. ഒരു കൊല്ലം ഒരു ഐടിഐയിൽ പഠിച്ച ആളുകൾക്ക് പെട്ടെന്ന് ജോലി കിട്ടുന്നു എന്ന് പറഞ്ഞാൽ അത് നമ്മുടെ മറ്റ് പ്രൊഫഷണൽ കോളേജുകളിൽ പഠിക്കുന്ന കുട്ടികൾക്ക് ലഭ്യമാകുന്നതിനേക്കാളും എത്രയോ എടുത്തു പറയേണ്ട ഒരു ആനുകൂല്യമാണ് എന്ന കാര്യത്തിൽ യാതൊരു സംശയമില്ല. നഗരസഭാധ്യക്ഷെ ಬಿ ಫಾತಿಮಾ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿದ್ದರು. ವಿವಿಧ ಜಿಲ್ಲೆಗಳಿಂದ 400-ಕ್ಕಿಂತಲೂ ಹೆಚ್ಚು ಅಭ್ಯರ್ಥಿಗಳು ಮೇಳದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದರು. ಕೇಂದ್ರ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಕೇಂದ್ರವಾದ ಸಿಪಿಸಿಆರ್ಐ ಸಹಿತ ಹಲವು ಸಂಸ್ಥೆಗಳು, ಪ್ರಮುಖ ಕೈಗಾರಿಕಾ ಕೇಂದ್ರಗಳಿಗೆ ಅಭ್ಯರ್ಥಿಗಳನ್ನು ಮೇಳದಲ್ಲಿ ಆಯ್ಕೆ ಮಾಡಲಾಯಿತು. ಐಟಿಐ ಪ್ರಾಂಶುಪಾಲ ಸಿ ರವಿಕುಮಾರ್ ಮತ್ತು ಶಿಕ್ಷಕರು ಸಹಕರಿಸಿದರು. ಪೌರತ್ವ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಡಿವೈಎಫ್ಐ ಮಂಜೇಶ್ವರ ಬ್ಲಾಕ್ ಸಮಿತಿ ವತಿಯಿಂದ ಯೂತ್ ಜಾಥಾವನ್ನು ನಡೆಸಲಾಯಿತು. ಬಂದ್ಯೋಳು ಮುಟ್ಟ ಗೇಟ್ ಪರಿಸರದಿಂದ ಉಪ್ಪಳಪೇಟೆಯವರೆಗೆ ನಡೆದ ಮೆರವಣಿಗೆಯಲ್ಲಿ ಅನೇಕರು ಭಾಗವಹಿಸಿದ್ದರು. ಕೇಂದ್ರಾಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರವು ಭಾರತದ ಸಂವಿಧಾನವನ್ನು ಬುಡಮೇಲುಗೊಳಿಸುತ್ತಿದೆ. ಎನ್ಆರ್ಸಿ ಕ್ಯಾಬ್ ಎಂದು ಹೇಳಿಕೊಂಡು ಜಾತಿ ಮತಗಳ ಹೆಸರಿನಲ್ಲಿ ಭಾರತ ದೇಶವನ್ನು ವಿಭಜಿಸುವ ತಂತ್ರವನ್ನು ಬಿಜೆಪಿ ಮಾಡುತ್ತಿದೆ. ಈ ನರರಾಕ್ಷಸರ ವಿರುದ್ಧ ಪ್ರತಿಭಟಿಸುವುದು ಅನಿವಾರ್ಯ ಎಂಬ ಮುಂತಾದ ಘೋಷಣೆಗಳೊಂದಿಗೆ ಡಿವೈಎಫ್ಐ ಮಂಜೇಶ್ವರ ಬ್ಲಾಕ್ ಮಟ್ಟದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಬಂದ್ಯೋಡು ಮುಟ್ಟಂಗೇಟ್ನಿಂದ ಉಪ್ಪಳ ಜಂಕ್ಷನ್ವರೆಗೆ ಯೂತ್ ಜಾಥಾವನ್ನು ನಡೆಸಲಾಯಿತು. ಜಾಥಾದಲ್ಲಿ ಸಹಸ್ರಾರು ಮಂದಿ ಪಾಲ್ಗೊಂಡರು. ಬಳಿಕ ಉಪ್ಪಳದಲ್ಲಿ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಪಿಎಂ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ ಉದ್ಘಾಟಿಸಿದರು. ಡಿವೈಎಫ್ಐ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಸಾದಿಕ್ ಚೆರುಗೋಳಿ, ಗಂಗಾಧರ ಅಡಿಯೊಳಿ ಮಾಸ್ಟರ್, ಆರಿಫ್ ಪೈವಳಿಕೆ ಮೊದಲಾದವರು ಮಾತನಾಡಿದರು.
ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸ್ಟೇಟ್ ಎಂಪ್ಲಾಯೀಸ್ ಆ್ಯಂಡ್ ಟೀಚರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟ್ರೇಟ್ ಮುಂಭಾಗದಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಯಿತು. ಬಳಿಕ ನಡೆದ ಸಭೆಯಲ್ಲಿ ಬುಧವಾರ ಕಾರ್ಮಿಕ ರಾಷ್ಟ್ರೀಯ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಲಾಯಿತು. ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಸ್ಟೇಟ್ ಎಂಪ್ಲಾಯೀಸ್ ಆ್ಯಂಡ್ ಟೀಚರ್ಸ್ ಅಸೋಸಿಯೇಷನ್ನ ಸೆಟೋ ಜಿಲ್ಲಾ ಸಮಿತಿ ವತಿಯಿಂದ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಗುತ್ತಿಗೆ ತಳಹದಿಯಲ್ಲಿ ಹಿಂಬಾಗಿಲ ಮೂಲಕ ನೌಕರರನ್ನು ನೇಮಕಗೊಳಿಸುವುದನ್ನು ಕೊನೆಗೊಳಿಸಬೇಕು, ವೇತನ ಪರಿಷ್ಕರಣೆಯನ್ನು ತುರ್ತಾಗಿ ನಡೆಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಯಿತು. ರಾಷ್ಟ್ರೀಯ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಸಾರ್ವಜನಿಕ ಸಭೆ ಕೂಡ ನಡೆಸಲಾಯಿತು. ಸಭೆಯನ್ನು ಸೆಟೋ ಜಿಲ್ಲಾಧ್ಯಕ್ಷ ವಿವಿ ರಮೇಶನ್ ಉದ್ಘಾಟಿಸಿದರು. ಸಂಚಾಲಕ ಕುಂಜಿಕಣ್ಣನ್ ಕರಿಚೇರಿ, ಕೊಳತ್ತೂರು ನಾರಾಯಣನ್, ಲೋಕೇಶ್ ಎಂಬಿ ಆಚಾರ್, ಪಿ ವತ್ಸಲ ಕೃಷ್ಣನ್, ಶಶಿ ಕಂಬಲೂರು, ಪಿಟಿವಿ ರಾಜೇಶ್, ಎ ಗಿರೀಶ್ ಕುಮಾರ್ ಮೊದಲಾದವರು ಮಾತನಾಡಿದರು. ರಾಷ್ಟ್ರೀಯ ಕಾರ್ಮಿಕ ಸಂಘಗಳ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಯೂನಿಯನ್ನ ಕಾಸರಗೋಡು ಟೌನ್ ಬ್ಲಾಕ್ ಸಮಿತಿ ವತಿಯಿಂದ ನಗರದಲ್ಲಿ ರ್ಯಾಲಿ ಮತ್ತು ಬಹಿರಂಗ ಸಭೆ ನಡೆಯಿತು. KSSPU ಜಿಲ್ಲಾ ಕಾರ್ಯದರ್ಶಿ ಪಿ ಕುಂಜಂಬು ನಾಯರು ಉದ್ಘಾಟಿಸಿದರು. ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ದೇಶವ್ಯಾಪಿ ಕೆಲಸ ಸ್ಥಗಿತ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೇರಳ ರಾಜ್ಯ ಸರ್ವಿಸ್ ಪಿಂಚಣಿದಾರರ ಯೂನಿಯನ್ ವತಿಯಿಂದ ರ್ಯಾಲಿ ಮತ್ತು ಸಾರ್ವಜನಿಕ ಸಭೆ ನಡೆಸಲಾಯಿತು. KSSPU ಜಿಲ್ಲಾ ಕಾರ್ಯದರ್ಶಿ ಪಿ ಕುಂಜಂಬು ನಾಯರು ಉದ್ಘಾಟಿಸಿದರು. PFRDA ಸಂಬಂಧಿಸಿದ ನಮ್ಮನ್ನೇ ಬಾಧಿಕ್ಕುವ ಪ್ರಶ್ನೆ PFRDA ನಿಯಮವು ಸ್ಟಾಟ್ಯೂಟರಿ ಪೆನ್ಷನ್ ಪುನಃಸ್ಥಾಪಿಕ ಎನ್ನುವ ಸಂಘಟನೆಯ ಚಿರಕಾಲ ಅಭಿಲಾಷಮಾನ ಜೀವನಕ್ಕಾರ್ಡೆಯೂ ಪೆನ್ಷನ್ಕಾರ್ಡೆಯೂ ವಾಕುಗಳ್ಕ್ ವಿಲ ಕೊಡುಕಾದೆ ತನ್ನ ಏಕಪಕ್ಷೀಯವಾಗಿ ಕೇಂದ್ರ ಗವರ್ಮೆಂಟ್ PFRDA ನಿಯಮ ನಡಪಾಕಿ ಅದನ്ನನುಸರಿಸಿಕೊಂಡು ಸಂಸ್ಥಾನ ಗವರ್ಮೆಂಟ್ 2011 ಏಪ್ರಿಲ್ 1 മുതൽ കേരളത്തിലും PFRDA നിയമം റദ്ദാക്കി. ഈ PFRDA നിയമത്തെ സൂചിപ്പിക്കുന്ന കൂടുതൽ വിശദീകരിക്കാൻ ആ കാര്യത്തിൽ വിശദീകരിക്കാമല്ല. ഏതായാലും വിലക്കയറ്റം തടയുക എന്നുള്ള മുദ്രാവാക്യത്തെ സംബന്ധിച്ച് ഈ രാജ്യത്തെ സമസ്ത മേഖലയിലുള്ള തൊഴിലാളികളെ സാധാരണക്കാര ജനങ്ങളെ ബാധിക്കുന്ന പ്രശ്നമാണ് വിലക്കയറ്റം എന്നുള്ളത്. ബ്ലോക്ക് അധ്യക്ഷ എ കുഞ്ഞമ്പു നായർ അധ്യക്ഷത വഹിച്ചു. ಬ್ಲಾಕ್ ಕಾರ್ಯದರ್ಶಿ MC ಶೇಖರನ್ ನಂಬಿಯಾರ್, ನಾರಾಯಣನ್ ಪೆರಿಯಾರ್, DK ಮಾಧವನ್, ಅನಂತ ಪದ್ಮನಾಭ, ಶರೀಫ್, ವಿ ಕುಮಾರನ್ ಮೊದಲಾದವರು ಮಾತನಾಡಿದರು. ರಾಷ್ಟ್ರೀಯ ಕಾರ್ಮಿಕ ಮುಷ್ಕರಕ್ಕೆ ಕೇರಳ ಕಾರ್ಯನಿರತ ಪತ್ರಕರ್ತರ ಸಂಘವು ಬೆಂಬಲ ವ್ಯಕ್ತಪಡಿಸಿ ನಗರದಲ್ಲಿ ಮೆರವಣಿಗೆ ನಡೆಸಿತು. ಬಳಿಕ ಕಾಸರಗೋಡು ಪ್ರಧಾನ ಅಂಚೆ ಕಚೇರಿ ಮುಂದೆ ನಡೆದ ಸಭೆಯಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಮೊಹಮ್ಮದ್ ಹಾಶಿಂ ಅಧ್ಯಕ್ಷತೆ ವಹಿಸಿದ್ದರು. ರಾಷ್ಟ್ರೀಯ ಕೆಲಸ ಸ್ಥಗಿತ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೇರಳ ಕಾರ್ಯನಿರತ ಸಂಘದ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಮೆರವಣಿಗೆ ನಡೆಸಲಾಯಿತು. ಬಳಿಕ ಕಾಸರಗೋಡು ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿ ನಡೆದ ಸಭೆಯಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಮೊಹಮ್ಮದ್ ಹಾಶಿಂ ಮಾತನಾಡಿದರು. ಕಾರ್ಯದರ್ಶಿ KV ಪದ್ಮೇಶ್, ಜಯಕೃಷ್ಣನ್, ರವೀಂದ್ರನ್ ರಾವಣೇಶ್ವರ, ಅಬ್ದುಲ್ ರಹಮಾನ್ ಆಲೂರು, KK ಅನೀಶ್, ಪ್ರದೀಪ್ ನಾರಾಯಣನ್, ಜಿತೇಂದ್ರ, TK ಜೋಶ್, ಶಾಫಿ ತೆರುವತ್ ಮುಂತಾದವರು ಉಪಸ್ಥಿತರಿದ್ದರು. ಕೇಂದ್ರ ಕೇರಳ ಸರ್ಕಾರಗಳ ಜನವಿರುದ್ಧ ನೀತಿಗೆ ಎದುರಾಗಿ INTUC ಜಿಲ್ಲಾ ಸಮಿತಿ ವತಿಯಿಂದ ತ್ರಿದಿನ ವಾಹನ ಪ್ರಚಾರ ಜಾಥಾ ಹಮ್ಮಿಕೊಳ್ಳಲಾಗುವುದು. January 10 ಜಿಲ್ಲೆಯ ವೆಳ್ಳರಿಕುಂಡಿನಿಂದ ವಾಹನ ಪರ್ಯಟನೆ ಆರಂಭಗೊಳ್ಳುವುದೆಂದು ಪದಾಧಿಕಾರಿಗಳು ಕಾಂಜಂಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗೆದುರಾಗಿ INTUC ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷ PG ದೇವು ಅವರ ಮುಂದಾಳತ್ವದಲ್ಲಿ January 10-12 ವಾಹನ ಪ್ರಚಾರ ಜಾಥಾ ನಡೆಯಲಿದೆ. January 10 ಬೆಳಿಗ್ಗೆ ವೆಳ್ಳರಿಕುಂಡುನಲ್ಲಿ ವಾಹನ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜಾಥಾ ಜಿಲ್ಲೆಯ ಎಲ್ಲ ಪಂಚಾಯತ್ಗಳಲ್ಲಿ ಪರ್ಯಟನೆ ನಡೆಸಲಿದೆ. ಕೇಂದ್ರ ಸಂಸ್ಥಾನ ಗವರ್ಮೆಂಟ್ಗಳ ತೊಳಲಾಳಿ ವಿರುದ್ಧ ಜನದ್ರೋಹ ನಡಪಡಿಕೆಕ್ಕೆದಿರಾಯಿ ಜನಗಳ ವಿಶದೀಕರಿಕಾನಾನ ಈ ಪರಿಪಾಡಿ ಜನಗಳ ನಡತನ 10 ತಿದಿ ರಾವಲೇ 9:30 ಮಣಿಕ್ಕೆ ಬೆಳ್ಳರಿಕುಂಡಿ ವೆಚ್ಚ INTUC ಸ್ಟೇಟ್ ಪ್ರೆಸಿಡೆಂಟ್ ಆರ್ ಚಂದ್ರಶೇಖರ್ ಅದ INTUC ಅಖಿಲೇಂದ್ರ ವೈಸ್ ಪ್ರೆಸಿಡೆಂಟ್ ಆನ ILO ಗವರ್ನಿಂಗ್ ಬೋಡಿ ಮೆಂಬರ್ ಆನ ಅದೇಹವನ್ನು ಪಿನ್ನ ಉದ್ಘಾಟನ ಜೀಯಂ. ಸುದ್ದಿಗೋಷ್ಠಿಯಲ್ಲಿ INTUC ಜಿಲ್ಲಾಧ್ಯಕ್ಷ PG ದೇವು, ಪ್ರಧಾನ ಕಾರ್ಯದರ್ಶಿ TV ಕುಂಜಿರಾಮನ್, KV ರಾಘವನ್, ಥಾಮಸ್ ಸೆಬಾಸ್ಟಿಯನ್, ಚಂದ್ರನ್ ಮತ್ತಿತರರು ಉಪಸ್ಥಿತರಿದ್ದರು. ಪೌರತ್ವ ತಿದ್ದುಪಡಿ ಕಾಯಿದೆ ವಿರುದ್ಧ ಸಂಯುಕ್ತ ಮುಸ್ಲಿಂ ಜಮಾಯತ್ ವತಿಯಿಂದ ಕಾಂಜಂಗಾಡಿನಲ್ಲಿ ಸರ್ವಪಕ್ಷ ಸಭೆಯನ್ನು ಆಯೋಜಿಸಲಾಯಿತು. ಮುಂದಿನ ದಿನಗಳಲ್ಲಿ ಲಾಂಗ್ ಮಾರ್ಚ್, ರಾತ್ರಿ ಹಗಲು ಸತ್ಯಾಗ್ರಹ ಸಹಿತ ವಿವಿಧ ರೀತಿಯ ಸತ್ಯಾಗ್ರಹಗಳನ್ನು ಹಮ್ಮಿಕೊಳ್ಳಲಾಗುವುದು. ಪೌರತ್ವ ತಿದ್ದುಪಡಿ ಮಸೂದೆಯ ವಿರುದ್ಧ ಸಂಯುಕ್ತ ಮುಸ್ಲಿಂ ಜಮಾತ್ ಸಮಿತಿಯ ನೇತೃತ್ವದಲ್ಲಿ ಕಾನಂಗಾಡ್ ಸರ್ವಪಕ್ಷ ಸಭೆ ಸೇರಲಾಯಿತು.
ಪೌರತ್ವ ಬಿಲ್ಲನ್ನು ಪ್ರತಿಭಟಿಸಿ ಮುಂದಿನ ದಿನಗಳಲ್ಲಿ ರಾತ್ರಿ ಹಗಲು ಸತ್ಯಾಗ್ರಹ, ಲಾಂಗ್ ಮಾರ್ಚ್ ಮತ್ತು ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಮತ್ತು ಲಕ್ಷ ಮಂದಿಯ ಸಹಿ ಹಾಕುವ ಮೂಲಕ ಕಾಗದವನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ನೀಡಲು ತೀರ್ಮಾನ ಕೈಗೊಳ್ಳಲಾಯಿತು. ವಿವಿಧ ರಾಜಕೀಯ ಪಕ್ಷದ ಪ್ರತಿನಿಧಿಗಳು, ಸಮುದಾಯಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ನಗರಸಭಾ ಚೇರ್ಮನ್ ವಿವಿ ರಮೇಶನ್ ಸಭೆಯನ್ನು ಉದ್ಘಾಟಿಸಿದರು. ಸಂಯುಕ್ತ ಜಮಾತ್ ಅಧ್ಯಕ್ಷ ಮೆಟ್ರೋ ಮೊಹಮ್ಮದ್ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಕೆ ರಾಜಮೋಹನ್, ನ್ಯಾಯವಾದಿ MC ಜೋಸ್, ಎ ದಾಮೋದರನ್, ಎವಿ ರಾಮಕೃಷ್ಣನ್ ಭಾಗವಹಿಸಿದರು. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ 10 ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ರಾಷ್ಟ್ರೀಯ ಮುಷ್ಕರ ಜಿಲ್ಲೆಯಲ್ಲಿ ಭಾಗಶಃ ಯಶಸ್ವಿ. ಮುಷ್ಕರ ನಿರತ ಕಾರ್ಮಿಕರಿಂದ ನಗರದಲ್ಲಿ ನಡೆಯಿತು ಪ್ರತಿಭಟನಾ ಮೆರವಣಿಗೆ. ಜಿಲ್ಲೆಯ ಗಡಿ ಪ್ರದೇಶಗಳಲ್ಲಿ ಬಂದ್ಗೆ ಭಾಗಶಃ ಪ್ರತಿಕ್ರಿಯೆ. ಅಂತಾರಾಜ್ಯ ಬಸ್ಸುಗಳಿಲ್ಲದೆ ವಿದ್ಯಾರ್ಥಿಗಳು ತೀವ್ರ ಸಂಕಷ್ಟಕ್ಕೆ, ವಾಹನಗಳಿಲ್ಲದೆ ಪರದಾಟ. ಕಾಸರಗೋಡು KPR ರಸ್ತೆಯಲ್ಲಿ ಮುನ್ಸೂಚನೆ ನೀಡದೆ ಅನಿರೀಕ್ಷಿತ ನವೀಕರಣ ಕಾಮಗಾರಿ ಆರಂಭ. ವಾಹನಗಳ ದಟ್ಟಣೆಯಿಂದಾಗಿ ತೀವ್ರ ಅಡಚಣೆ. ಚರಂಡಿ ಸ್ವಚ್ಛಗೊಳಿಸದ ಅಧಿಕೃತರ ನಿಲುವಿಗೆ ಸ್ಥಳೀಯರ ಖಂಡನೆ, ಆಕ್ರೋಶ. ನಾನಾ ಸರಕಾರಿ ಇಲಾಖೆಗಳ ಸಹಕಾರದೊಂದಿಗೆ ಸಜ್ಜುಗೊಳ್ಳುತ್ತಿದೆ ಪುತ್ತಿಗೆಯಲ್ಲಿ ಪಕ್ಷಿಧಾಮ. ನಿಸರ್ಗ ರಮಣೀಯ ಹೊಳೆತೀರದಲ್ಲಿ ವಿವಿಧ ತರಹದ ಪಕ್ಷಿಗಳಿಗೆ ಆವಾಸ ಸ್ಥಾನ. ಕಾಸರಗೋಡು ವಿದ್ಯಾನಗರದ ITI ಜರುಗಿತು ಉದ್ಯೋಗ ಮೇಳ. ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳ 400 ಮಿಕ್ಕಿ ITI ಉದ್ಯೋಗಾರ್ಥಿಗಳು ಭಾಗಿ. ಹಲವರಿಗೆ ದೊರೆಯಿತು ಉದ್ಯೋಗಾವಕಾಶ. ಪೌರತ್ವ ತಿದ್ದುಪಡಿ ಮಸೂದೆಗೆ ವಿರೋಧ. DYFIಯಿಂದ ಉಪ್ಪಳದಲ್ಲಿ ನಡೆಯಿತು ಯೂತ್ ಮಾರ್ಚ್. ಬಂದಿಯೋಡಿನಿಂದ ಮುಟ್ಟ ತನಕ ನಡೆದ ಜಾಥಾದಲ್ಲಿ ಅನೇಕರು ಭಾಗಿ. ಇಲ್ಲಿಗೆ ಈ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು.